ಒಬ್ಬ ತತ್ವಜ್ಞಾನಿ ಸಮರ್ಥಿಸಿಕೊಂಡ, ಎಲ್ಲ ರಹಸ್ಯವೂ ನನಗೆ ಗೊತ್ತೆಂದು. ಅಂತರಿಕ್ಷದ ಅನಾಮಿಕರನ್ನು ಸಮೀಕ್ಷಿಸಿದ, ಹೌದು, ಶಿರದಿಂದ ಹೆಬ್ಬೆರಳುಗಳ ಎಲ್ಲೆಯ ತನಕ ಸಮೀಕ್ಷಿಸಿದ. ಅಷ್ಟೇ ಅಲ್ಲ, ಅವರ ವ್ಯಕ್ತಿತ್ವಗಳೇನು, ಅವರ ಪ್ರಪಂಚವೇನೆಂಬುದನ್ನು, ಸೂರ್ಯ ನಕ್ಷತ್ರಗಳನ್ನು ಗುರುತಿಸಿದ. ಇದೆಲ್ಲವೂ ಕೇವಲ ಮನುಷ್ಯನಿಗಾಗಿಯೇ ನಿರ್ಮಿಸಲಾಯಿತೆಂದು ಹೇಳಿದ. ಹೀಗೆ ಹೇಳುವುದನ್ನು ಕೇಳಿಸಿಕೊಂಡ ಆ ಅಂತರಿಕ್ಷದ ಅನಾಮಿಕ ಯಾತ್ರಿಕರು ಒಬ್ಬರನ್ನೊಬ್ಬರು ನೋಡಿ ಹೊಟ್ಟೆ ನೋವಾಗುವಷ್ಟು ನಗಲು ಪ್ರಾರಂಭಿಸಿದರು. ಇದು ವಾಲ್ಟೇರ್ನ ಬರಹವಾದ 1752 ಮಿಗೆಲೋ ಮ್ಯಾಕಸ್. 17ನೆಯ ಶತಮಾನದಲ್ಲಿ ಇನ್ನೂ ಒಂದು ರೀತಿಯ ಅಭಿಲಾಷೆ ಇತ್ತು. ಅದೇನೆಂದರೆ, ಭೂಮಿಯು ವಿಶ್ವದ ಕೇಂದ್ರವಾಗಿದ್ದರೂ ಭೂಮಿ ಎಲ್ಲ ತಾರೆಗಳ ರಾಶಿಯಲ್ಲಿಯ ವಿಶಿಷ್ಟ ಪ್ರಪಂಚವೆಂದೆನಿಸಿಕೊಂಡಿತು. ಆದರೆ ಇದನ್ನು ವಿಜ್ಞಾನದ ರಹಸ್ಯ ಭೇದಕ ಕಿರಣಪಾತ್ರೆಯಾದ ಗೆಲೀಲಿಯೋನ ದೂರದರ್ಶಕ ಚಂದ್ರನು ನಾವು ಕಾಣುವ ಹಾಗೆ ಅತ್ಯಂತ ನುಣುಪಾದ ನುಣ್ಣಗೆ ಕಾಣುವ ಮೇಲ್ಪದರವನ್ನು ಹೊಂದಿಲ್ಲವೆಂದು, ಹಾಗೆ ಬೇರೆ ಆಕಾಶ ಕಾಯಗಳು ಖುದ್ದು ಭೂಮಿಯಂತೆಯೇ ಕಾಣುವುದೆಂದು, ಭೂಮಿಯ ಪ್ರತಿಬಿಂಬದ ಮೂಲ ಅಸ್ಥಿವಾರವನ್ನೊಳಗೊಂಡಿದೆ ಎಂದು ತೋರಿಸಿತು. ಇತರೆ ಗ್ರಹಗಳು ಸಹ ಭೂಮಿಯಂತೆಯೇ ಹಲವು ಬಗೆ ಬಗೆಯ ಚಂದ್ರನನ್ನು ಹೊತ್ತು ಪರಿಭ್ರಮಣಿಸುವುದೆಂದು, ಸರ್ವೇ ಸಾಮಾನ್ಯವಾದವುಗಳಾಗಿ ಗೋಚರಿಸಲಾರಂಭಿಸಿದವು. ಬೆಟ್ಟ ಗುಡ್ಡಗಳು, ಆಳವಾದ ಕುಳಿಗಳು, ವಾತಾವರಣಗಳು, ಧ್ರುವ ಹಿಮ ರಾಶಿಗಳು, ಮೋಡಗಳು ಮತ್ತು ಶನಿಗ್ರಹಕ್ಕೆ ದೃಷ್ಟಿಯಿಟ್ಟಾಗ ಅತ್ಯಂತ ಸುಂದರವಾದ ರಮಣೀಯವಾದ ವೃತ್ತಾಕಾರದಂತೆ ಹರಡಿರುವ ಉಂಗುರವನ್ನು ನೋಡಲಾಯಿತು. ಸಹಸ್ರ ವರ್ಷಗಳ ತತ್ವಶಾಸ್ತ್ರಗಳ ಚರ್ಚೆಗಳ ಬಳಿಕ ತೀರದ ಬಗೆಹರಿಯದ ವಿಚಾರಗಳೆಲ್ಲವೂ ಬಹುತ್ವದ ಪ್ರಪಂಚಗಳ ಸಾಗರಗಳೇ ಗೋಚರಿಸುವ ಹಾಗೆ ತೋಚಲಾರಂಭಿಸಿತು. ನಮ್ಮ ಗ್ರಹಕ್ಕಿಂತಲೂ ಭಿನ್ನವಾಗಿ ಇರಬಹುದು, ಅಥವಾ ನಮ್ಮ ಗ್ರಹದಂತೆಯೇ ಜೀವಕ್ಕೆ ಪೂರಕವಾದ ನೆಲೆಯಾಗಿ ಇರಬಹುದೇ ಎನ್ನುವಂತಹ ಪ್ರಶ್ನೆಗಳು ಕಾಡಲಾರಂಭಿಸಿತು. ಆದರೆ ಈವರೆಗೂ ಅತ್ಯಂತ ಸೂಕ್ಷ್ಮವಾದ ಗ್ರಹವಾಗಿ, ಜೀವಿಗಳ ಸ್ವರ್ಗವಾಗಿ ಗೋಚರಿಸುವ ಏಕೈಕ ಗ್ರಹವಾಗಿ ನಮ್ಮ ಭೂಮಿ ನೆಲೆಸಿದೆ. ಇನ್ನೊಂದೆಡೆ ಈ ಗ್ರಹದ ನಿವಾಸಿಗಳಲ್ಲೊಬ್ಬರಾದ ಒಂದು ಜೀವ ತಾನೇ ಸರ್ವಶ್ರೇಷ್ಠ, ತನಗಾಗಿಯೇ ಈ ಸ್ವಾರ್ಥದ ಜಗತ್ತೆಂಬಂತೆ ದರ್ಪದ ಸರ್ವಸ್ವ ಜೀವಿಯ ಚಿಂತನೆಗಳೂ ಕಾಣುವುದುಂಟು. ಗ್ಯಾಲಿಲಿಯೋರ ಸತ್ಯಾನ್ವೇಷಣೆಯ ಗಾಯದ ಕಲೆ ಈಗಲೂ ಮಾಸದೆ ಒಂದು ಕುಲದ ಅಸಡ್ಡೆಯ ಇತಿಹಾಸವಾಗಿಯೂ ನಮಗೆ ಗೋಚರಿಸುವುದುಂಟು. ವಿಜ್ಞಾನಕ್ಕೆ ಕಂಟಕದಂತೆ ಕಾಲಕಾಲದಲ್ಲೂ ಮೂರ್ಖರ ಸಂತೆ ಬೆರಳುಗಳ ತೋರಿಸಿ ಅಣುಕದಂತೆ ಸನ್ಹೆ ಮಾಡುವುದೂ ಉಂಟು. ಸರಿ, ಕೆಲವರು ಅಭಿಪ್ರಾಯ ಪಡುತ್ತಾ ಹೇಳಿದರು, ಭೂಮಿಯು ವಿಶ್ವದ ಕೇಂದ್ರವಾಗಿದ್ದರೂ ಸೂರ್ಯ ಇರುವುದಲ್ಲ ನಮಗೆ. ಸೂರ್ಯ? ಹೌದು, ನಮ್ಮ ಸೂರ್ಯ ಭೂಮಿಯು ಸರಿಸುಮಾರಾಗಿ ವಿಶ್ವದ ಕೇಂದ್ರದಲ್ಲಿರಬಹುದಲ್ವ? ಕೆಲ ಕಾಲಗಳ ತನಕ ಈ ನಿಲುವು ಒಪ್ಪುವಂತಿದ್ದರೂ 19ನೆಯ ಶತಮಾನದಲ್ಲಿ ವೀಕ್ಷಣಾಲಯಗಳ ಆಧಾರದ ಮೇಲೆ ರೂಪುಗೊಂಡ ಖಗೋಳ ವಿಜ್ಞಾನ ಕ್ಷೇತ್ರದ ಉತ್ತರದ ಮೂಲಕ ಸೂರ್ಯ ಏನು, ಸೂರ್ಯನೂ ಇಲ್ಲ, ಒಂದು ಏಕಾಂತ ನಕ್ಷತ್ರವಾಗಿದೆ ಅಷ್ಟೆ. ಸೂರ್ಯನಂತೆಯೇ ಹಲವು ಸೂರ್ಯಗಳು ಆಕಾಶ ಕಾಯದಲ್ಲಿ ಪ್ರಜ್ವಲಿಸುತ್ತಲೇ ಇದೆ ಎಂಬುವ ವಿಚಾರ ತಿಳಿದು ಬಂತು. ಈ ನಕ್ಷತ್ರಗಳ ಗುಂಪನ್ನು ಇಂದು ಆಕಾಶ ಗಂಗೆ ಎಂಬ ನಾಮಕರಣದ ಮೂಲಕ ಹತ್ತಿರವಾಗಿದೆ. ಗ್ಯಾಲಕ್ಸಿಯ ಕೇಂದ್ರದಿಂದ ದೂರದ ಎಲ್ಲೆಯ ತನಕ ಈ ನಮ್ಮ ಸೂರ್ಯನಂತೆಯೇ ಹಲವು ನಕ್ಷತ್ರಗಳು ಗೋಚರಿಸಿದಂತಹ ಪುಟ್ಟ ಪುಟಾಣಿ ಗ್ರಹಗಳೊಂದಿಗೆ ಯಾವುದೋ ದೂರದಲ್ಲಿ ತಿಳಿಯದ ಕಾಣದ ಒಂದು ಮೂಲೆಯಲ್ಲಿ ನೆಲೆಸಿ ಸುರುಳಿಯಾಕಾರದ ನಕ್ಷತ್ರ ರಾಶಿಯ ಕೈಯ ತುದಿಯಲ್ಲಿನ ಸ್ಥಾನವನ್ನು ಸ್ವೀಕರಿಸಿಕೊಂಡಿದೆ, ಗುರುತಿಸಿಕೊಂಡಿದೆ ನಮ್ಮ ಸೂರ್ಯ ಮತ್ತು ನಮ್ಮ ಹಲವು ಗ್ರಹಗಳು. ನಾವು 30,000 ಜ್ಯೋತಿರ್ವರ್ಷಗಳ ದೂರದಲ್ಲಿ ಗ್ಯಾಲಕ್ಸಿಯ ಕೇಂದ್ರದಿಂದ ಬೇರ್ಪಟ್ಟಿರುವೆವು. ಆದರೆ ಆಕಾಶ ಗಂಗೆ, ಮಿಲ್ಕಿ ವೇ, ಗ್ಯಾಲಕ್ಸಿ,
ಕೇವಲ ಏಕೈಕ ಗ್ಯಾಲಕ್ಸಿಯೇ ಅಥವಾ ನಕ್ಷತ್ರ ಪುಂಜವೇ? ಆಕಾಶ ಗಂಗೆಯು ಕೋಟಿಯ ಎಣಿಕೆಯುಳ್ಳ ನಕ್ಷತ್ರ ಪುಂಜಗಳಲ್ಲೊಂದು. ಪ್ರಾಯಶಃ 106 ಕೋಟಿ ನಕ್ಷತ್ರ ಪುಂಜಗಳ ಪೈಕಿ ಒಂದಾಗಿರಬಹುದು. ಕತ್ತಲಲ್ಲಿ ಕಾಣದಿದ್ದರೂ ವಿಶಿಷ್ಟ ಉಪಕರಣಗಳ ಮೂಲಕ ಇನ್ನೂ ಹಲವು ಆಕಾಶಕಾಯಗಳು ಬೆಳಕಿನ ಪುಂಜಗಳ ಗ್ರಹಿಸಬಹುದಾಗಿದೆ. ಕೆಲವು ನವೀನ ಅಂತರಿಕ್ಷದ ಆಳವಾದ ನಕ್ಷತ್ರಗಳ ಬೆಳಕಿನ ಛಾಯಾಚಿತ್ರಗಳ ಮೂಲಕ ನಕ್ಷತ್ರ ಪುಂಜಗಳನ್ನು ಸೆರೆ ಹಿಡಿದ ನಕ್ಷತ್ರಗಳು ಅನೇಕ ತಾರಪುಂಜಗಳೊಳಗೆ ಕಂಗೊಳಿಸುತ್ತಿರುವುದನ್ನು ನೋಡಬಹುದಾಗಿದೆ. ಪ್ರತಿ ನಕ್ಷತ್ರವು ಒಂದು ಪುಟ್ಟ ವಿಶ್ವದ ದ್ವೀಪ. ಪ್ರಾಯಶಃ ಈ ನಕ್ಷತ್ರ ಪುಂಜಗಳೊಳಗೆ ಹಲವು 106 ಕೋಟಿ ಎಣಿಕೆಯ ಸೂರ್ಯಗಳನ್ನು ಕಾಣಬಹುದೇನೋ? ಇಂತಹ ಒಂದು ಛಾಯಾಚಿತ್ರ ಹೇಳಿ ಕಾದು ಕುಳಿತು ಪಡೆದ ವಿಜ್ಞಾನದ ತಪಸ್ಸಿನ ಫಲ, ವಿಜ್ಞಾನದ ಹುಡುಕಾಟದಿ ಸಿಕ್ಕ ದೀನತೆಯ ರೂಪ. ಅತ್ಯಂತ ಸುದೀರ್ಘವಾದ ಚಿತ್ರಣವನ್ನು ಒಂದು ಸಾರಾಂಶದಂತೆ ಹೇಳಿದವರು ತತ್ವವಾದಿ ಇಮ್ಯಾನ್ಯುವಲ್ ಕೆಂಟ್. ಅದೇನೆಂದರೆ, ಮನುಷ್ಯನು ಇಲ್ಲದೆ ಹೋದರೆ ಇಡೀ ಸೃಷ್ಟಿಯೇ ಅರಣ್ಯದಂತೆ ಯಾವುದೇ ರೀತಿಯ ಕೊನೆಯಿಲ್ಲದ ವ್ಯರ್ಥ ಸ್ವೇಚ್ಛಭೋಗದ ಬಿಡಾರವಾಗುತ್ತಿತ್ತು ಎಂದು. ಸಾಧಾರಣತೆಯ ಹೊಂದಿದರೂ ತತ್ವವು ನಮ್ಮೊಳಗೆ ಸಹಜವಾಗಿಯೇ ಸಂದರ್ಭವಾಗಿ ಹೋಗುತ್ತಿತ್ತು. ಈ ಬಗೆಯ ಚಿಂತನೆಗಳು ನಮಗೆ ಮುಂಚೆಯೇ ಗೋಚರಿಸದಿದ್ದರೂ ಸತತವಾದ ಪುನರಾವರ್ತನೆಯ ಮೂಲಕ ಹೊಂದಾಣಿಕೆಯಾಗದ ಮಾನವ ಕೇಂದ್ರಿತ ವಿಶ್ವ ಪ್ರಸ್ತಾವನೆಯಾಗುತ್ತಿತ್ತು. ಹಲವು ಚರ್ಚೆಗಳಿಂದು ಬಹುತೇಕವಾಗಿ ಅಂತ್ಯ ಕಂಡಿದೆ. ಎಷ್ಟೇ ನೋವಿದ್ದರೂ ಒಂದೇ ವಾಕ್ಯದೊಳಗೆ ಸೇರಿಸುವ ಪರವಾಗಿ ಇಂದು ತತ್ವವು ನಿಂತಿರುವುದು. ಅದೇನೆಂದರೆ, ಇಂದು ನಮಗೆ ಅಂತರಿಕ್ಷದ ನಾಟಕದಲ್ಲಿ ನಾಯಕರಾಗುವ ಅವಕಾಶ ಕಲ್ಪಿಸದಿರುವುದೇ ಸತ್ಯ. ಬೇರೆ ಯಾರಿಗೋ ಈ ಅವಕಾಶ ಲಭ್ಯವಾಗಿ ಅಥವಾ ದೊರಕಿರಬಹುದು, ಇರದೆಯೂ ಇರಬಹುದು. ಈ ಎರಡೂ ವಿಷಯದಲ್ಲಿ ನಾವು ಒಳ್ಳೆಯ ಕಾರಣದಿಂದ ದೀನರಾಗಿರುವೆವು. ದೀನತೆ. ಕಾಲ್ ಸೇಗನ್. ಕನ್ನಡಕ್ಕೆ ಸಂದೇಶ.